ಸಿಎಂ ರೇಸ್ನಲ್ಲಿದ್ದ ಸಿದ್ದರಾಮಯ್ಯಗೆ ಸೆಟ್ ಹೊಡೆದಿರುವಂತಹ ಡಿಕೆಶಿ ಮೊದಲ ಬಾರಿಗೆ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಬಳಸಿದ್ದಾರೆ. ಕಾಂಗ್ರೆಸ್ಸೇ ನನ್ನ ಜಾತಿ ಅಂತ ಇದ್ದಂತಹ ಡಿಕೆಶಿ ಈಗ ಯೂಟರ್ನ್ ಹೊಡೆದಿದ್ದಾರೆ. ಮೊದಲ ಬಾರಿಗೆ ಒಕ್ಕಲಿಗ ಟ್ರಂಪ್ ಕಾರ್ಡ್ ಬಳಸಿದ ಡಿಕೆಶಿ ಚುನಾವಣೆ ಹೊತ್ತಿನಲ್ಲಿ ಒಕ್ಕಲಿಗ ಸಿಂಪತಿ ಗಿಟ್ಟಿಸೋದಕ್ಕೆ ಡಿಕೆಶಿ ಪ್ಲಾನ್. ಒಕ್ಕಲಿಗರು ಬೆಂಬಲಿಸಲಿ ಅಂತ ಡಿಕೆಶಿ ನೇರ ಸಂದೇಶ ರವಾನಿಸಿದ್ದಾರೆ. ಈ ಬಾರಿ ಒಕ್ಕಲಿಗರಿಗೆ ಸಿಎಂ ಆಗೋ ಅವಕಾಶ ಇದೆ ಎಂದಂತಹ ಡಿಕೆಶಿ, ಈ ಮೂಲಕ ತಾನು ಸಿಎಂ ಆಗುವ ಅವಕಾಶವಿದೆ ಅಂತಲೇ ಒಕ್ಕಲಿಗ ಮತ ಕ್ರೋಢೀಕರಣಕ್ಕೆ ಪ್ಲಾನ್ ಮಾಡಿದ್ದಾರೆ. ಕಾಂಗ್ರೆಸ್ಸೇ ನನ್ನ ಜಾತಿ ಅಂತ ಇದ್ದವರು ಈಗ ಯೂಟರ್ನ್ ನೋಡಿದ್ದಾರೆ. ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನು ಬಳಸಿದ್ದಾರೆ ಡಿಕೆಶಿ. ಚುನಾವಣೆ ಹೊತ್ತಿನಲ್ಲಿ ಒಕ್ಕಲಿಗ ಸಿಂಪತಿಯನ್ನ ಗಿಟ್ಟಿಸುವ ಪ್ಲಾನ್. ಮೊದಲ ಬಾರಿಗೆ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನು ಬಳಸಿದ್ದಾರೆ. ನಾನೇನ್ ಸನ್ಯಾಸಿನ, ನಾನು ಖಾದಿ ಬಟ್ಟೆ ತೊಟ್ಟಿದ್ದೇನೆ. ಡಿಕೆಶಿಯವರ ಈ ಮಾತು ಮತ್ತೆ ಅವರ ಸಿಎಂ ಆಗುವ ಕನಸನ್ನ ಬೆಚ್ಚಿಡ್ತಾ ಇದೆ. ಈ ಬಗ್ಗೆ ಏನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧು ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಬಹಳ ದಿನಗಳಿಂದ ನಡೆದುಕೊಂಡು ಬಂದಿರುವಂಥದ್ದು, ಅದರಲ್ಲೂ ಕೂಡ ಸಿಎಂ ರೇಸ್ನಲ್ಲಿ ಪ್ರಮುಖವಾಗಿ ಕೇಳಿಬರ್ತಾರಂತ ಎರಡು ಹೆಸರುಗಳಲ್ಲಿ ಈಗ ಡಿಕೆ ಶಿವಕುಮಾರ್ ಆಡಿರುವಂತಹ ಇವತ್ತಿನ ಮಾತುಗಳೇನಿದೆ, ಕಾಂಗ್ರೆಸ್ಸೇ ನನ್ನ ಜಾತಿ ಅಂತಿದ್ರು, ಆದ್ರೆ ಈಗ ಒಕ್ಕಲಿಗ ಟ್ರಂಪ್ ಕಾರ್ಡ್ ಬಳಸ್ತಾ ಇದ್ದಾರ? ಪ್ರತಿಮಾ, ಹೇಳಿ ಕೇಳಿ ಕಳೆದ ಚುನಾವಣೆ ಯಾವ ರೀತಿಯಾಗಿ ನಡೆದಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕು. ಕಳೆದ ಚುನಾವಣೆಯಲ್ಲಿ ಕೂಡ ಒಕ್ಕಲಿಗರ ನಾಯಕರಾಗಿರ್ತಕ್ಕಂತ ಎಚ್ ಡಿ ಕುಮಾರಸ್ವಾಮಿ ಏನಿದ್ದಾರೆ, ಅವರು ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಬಳಸಿದ್ರು. ಅವರು ಒಂದಷ್ಟು ಸಮುದಾಯದ ಇಡೀ ಓಟ್ ಅನ್ನ ಗೈನ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಆರಂಭದಿಂದನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥವ್ರು, ಈಗ ಪೂರಕವಾದ ವಾತಾವರಣ ರಾಜ್ಯದಲ್ಲಿ ಇದೆ ಅನ್ನೋದು ಸಮೀಕ್ಷೆಯ ಮಾತುಗಳೇನು ಬಂದ್ವು. ಆ ಸಂದರ್ಭದಲ್ಲಿ ಈಗ ತಮ್ಮ ಮುಖ್ಯಮಂತ್ರಿ ಆಸೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚಿಗುರದಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಇವತ್ತು ನಡೆದಂತ ಸಂವಾದ ಏನಿತ್ತು, ಸಂವಾದದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರತಿಯೊಂದು ಮಾತುಗಳು ಏನಿತ್ತು, ನಾನೊಬ್ಬ ಲೀಡರ್ ಆಗಿದ್ದೀನಿ, ಮೆಚ್ಯೂರ್ ಆಗಿದ್ದೀನಿ ಅನ್ನೋದನ್ನ ತೋರಿಸುವಂತದ್ದೇ ಇತ್ತು. ಯಾಕಂತೇಳಿದ್ರೆ ಕಳೆದ ಹಲವು ದಿನಗಳಿಂದನೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯನವರ ಬಣದ ವಿಚಾರ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗಳ ಹೇಳಿಕೆಗಳು ಬೇರೆ ರೀತಿಯಾಗಿರ್ತಿದ್ವು. ಆದ್ರೆ ಇವತ್ತು ಸಿದ್ದರಾಮಯ್ಯನವರನ್ನ ಕೇಂದ್ರೀಕರಿಸಿ ಕೇಳುವಂತ ಪ್ರಶ್ನೆಗಳೇನಿದ್ವು ಅವುಗಳಿಗೆ ಬಹಳ ಸಮಾಧಾನವಾಗಿ ಉತ್ತರವನ್ನ ಕೊಟ್ಟಿದ್ರು. ಜೊತೆಗೆ ಇಲ್ಲ, ಅವರು ನಮ್ ಜೊತೆಗಿದ್ದಾರೆ, ಕಾಂಗ್ರೆಸ್ ಅನ್ನೋದು ಒಂದಾಗಿದೆ ಅನ್ನೋದು. ಆದರೆ ಮುಖ್ಯಮಂತ್ರಿ ವಿಚಾರ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತು ನಿಜಕ್ಕೂ ಕೂಡ ಬದಲಾಗಿತ್ತು. ಯಾಕಂತ ಹೇಳಿದ್ರೆ ಮೂರು ದಿನಗಳಿಂದನೂ ಕೂಡ ಅವರು ಸಭೆ ಸಮಾರಂಭಗಳಲ್ಲಿ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಬಳಸಿದ್ದಂತವ್ರು ಇವತ್ತು ಕೂಡ ಆ ಒಂದು ಪ್ರಶ್ನೆ ಏನಿತ್ತು, ಪ್ರಶ್ನೆ ಸಂದರ್ಭದಲ್ಲಿ ನಾನೇನು ಸನ್ಯಾಸಿ ಅಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಅದರ ಜೊತೆಗೆ ಪಕ್ಷದಲ್ಲಿ ಫಸ್ಟ್ ಅಧಿಕಾರವನ್ನ ತರ್ತೀವಿ, ನಂತರದಲ್ಲಿ ಹೈಕಮಾಂಡ್ ಅದರ ತೀರ್ಮಾನ ಮಾಡುತ್ತೆ, ಜೊತೆಗೆ ನನಗೆ ಹೆಚ್ಚಿನ ವಿಶ್ವಾಸ ಇದೆ, ಈ ರೀತಿಯಾದ ಮಾತುಗಳನ್ನ ಹೇಳಿದ್ದಾರೆ. ಅಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಸಿಎಂ ಆಸೆಯನ್ನ ದೊಡ್ಡ ಮಟ್ಟದಲ್ಲಿ ಚಿಗುರಿಸಿಕೊಂಡಿದ್ದಾರೆ ಅನ್ನೋ ಪ್ರತಿಮಾ. ಥ್ಯಾಂಕ್ಸ್ ಮಧು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.